Chitata, chita. Excuse me, Mrs. I'm still Miss. Oh, okay. Miss, ನೀವೇನಾದರೂ ನಿನ್ನೆ ರಾತ್ರಿ 12 ಗಂಟೆಗೆ ಕಾಲ್ ಮಾಡಿದ್ರಾ? ಇಲ್ವಲ್ಲ. ಹೌದಾ? ಮತ್ತೆ ಬೆಳಿಗ್ಗೆ ಎದ್ದು ನೋಡಿದಾಗ ಒಂದ್ ಮಿಸ್ ಕಾಲ್ ಅಂತ ಇತ್ತು. ಆ ಸಿಂಗಲ್ ಮಿಸ್ ನೀವೇನಾ ಮಿಸ್? ಇಲ್ಲಪ್ಪ. ಓ ನಾಚಿಕೆ. ಓ ಮೈ ಗಾಡ್, ಐ ಮಿಸ್ ಯು ಮಿಸ್. ಓ ಮೈ ಗಾಡ್, ಟಿಚ್ ಫೋನ್ ಬೇರೆ ಇಟ್ಟಿದ್ದೀರಾ? ಯಾವಾಗ್ಲೂ ಟಿಚ್ಚಲ್ಲೇ ಇರಿಪ್ಪ. ಅಯ್ಯಯ್ಯೋ, ಎಸ್ಕೇಪ್. ಫಸ್ಟ್ ರೇಕ್ ರಾಜು ಬರ್ಬಿಟ್ಟೆ ಕಡ. ಆ ರಾಜು ನೋಡಿ ಯಾಕೆ ಎದ್ರಕೊಂತ್ಯಾ? ಲೇ, ನಾವು ಹುಡುಗಿರ ಜೊತೆ ಇದ್ದಾಗ ನನ್ ಮಗ ಬರ್ಬಿಟ್ರೆ ಡೇಂಜರ್ ಕಡೋ. ಲೇ, ನಿನಗಿನ್ನ ಗೊತ್ತಿಲ್ಲ ಕಡೋ, ಅವ್ನ್ ನನಗೇನೇನ್ ಮಾಡಿದಾನೆ ಗೊತ್ತಾ? ಪ್ರಿಯಾ ಅಂತ ನಾನು ಇಷ್ಟಪಡ್ತಾ ಇದ್ದಿದ್ದ ಹುಡುಗಿ, ದಿನ ಅವಳಗ್ ಕಾಳಾಗ್ತಾ ಇದ್ದೆ. ಅವನು ಕಿತ್ತೋಗಿರೋನ್ ಹೇಳ್ದ, ಇವಳು ಫಸ್ಟ್ ರ್ಯಾಂಕ್ ರಾಜು ಫ್ರೆಂಡು, ಅವನ್ ಹೆಲ್ಪ್ ತಗೊಂಡ್ರೆ ಇವಳು ಬಿದ್ದೇ ಬೀಳ್ತಾಳೆ ಅಂತ. ಅದಕ್ಕೆ ಒಂದಿನ ಅವನ ಕರೆದೆ. ರಾಜು, ನಾನ್ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ಕಾಳಕಕ್ಕೆ, ಬೀಳ್ತಾನೆ ಇಲ್ಲ ಕಣೋ. ನೀನೇ ಹೆಲ್ಪ್ ಮಾಡೋ. ಏನಕ್ಕೆ ಕಾಳಕ್ಕ? ಕೊಡು. ಏಯ್, ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್? ಯಾಕೆ, ಹೆಂಗಿದೆ ಮೈಗೆ? ಚಪ್ಪಲಿ ಹೊಸದು ತೆಗಿಲ್ಲ, ಅಡ್ರೆಸ್ ಕೂಡ ಹೊಸದ ಇದ್ದಂಗಿದೆ. ಬಸ್ ಬಸ್, ನಿನ್ನೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಇವತ್ತು ಹೇಳಿ ಏನ್ ಮಾಡ್ಬೇಕಂತ ಮಾಡ್ತೀನಿ. ನೀನೇನು ಮಾಡ್ಬೇಡ, ನಾನೇನ್ ಹೇಳ್ತೀನೋ ಅಷ್ಟು ಮಾತ್ರ ಮಾಡು, ನನ್ ಗೆಲ್ಪ್ ಮಾಡು ಅಷ್ಟೇ ಸಾಕು. ನಾನು ನಿನ್ನ ಪ್ರೀತಿ ಮಾಡ್ಬೇಕು. ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ನಾನು ನಿನ್ನ ಪ್ರೀತಿ ಮಾಡ್ಬೇಕು. ಲವ್? ಐ ವಾಂಟ್ ಟು ಮೇಕ್ ಲವ್ ಟು ಯು. ಅಷ್ಟೇನಾ? ಇನ್ನೇನಾದ್ರೂ ಆಳವಾಗಿ ಆಳವಾಗಿ, ಸೋ ಡೀಪ್ಲಿ ಅಂಟಿಲ್ ಇಟ್ ಟಚ್ ಯುವರ್ ಹಾರ್ಟ್ ಅಂತ ಹೇಳು. ಅಷ್ಟೇನಾ? ಒಂದ್ ನಿಮಿಷ. ಸಾರಿ, ಐ ವಾಂಟ್ ಟು ಮೇಕ್ ಲವ್ ಟು ಯು. ಯಾ, ಸೋ ಡೀಪ್ಲಿ ಅಂಟಿಲ್ ಇಟ್ ಟಚ್ ಯುವರ್ ಟಚ್ ಯುವರ್ ಏನು ಹೇಳ್ಕೊಟ್ಟ ಮರ್ತೈತಲ್ಲ, ಏನ್ರಿ ಅದು? ಏನಮ್ಮ, ಏನಾಯ್ತು, ಯಾಕೆ ಅಳ್ತಾ ಇದ್ದೀಯಾ? ಆ ಫಸ್ಟ್ ರ್ಯಾಂಕ್ ರಾಜು ನಮ್ಮಿಬ್ಬರ ಬಗ್ಗೆ ಏನೇನೋ ಹೇಳ್ಕೊಂಡ್ ಬಂದಿದ್ದಾನೆ ಸರ್. ನಂಗೇನೋ ಇವನ್ ಮೇಲೆ ಡೌಟ್, ಇವನೇ ಎಲ್ಲ ಹೇಳ್ಕೊಟ್ಟಿರ್ಬೇಕು. ಅಯ್ಯೋ ಸರ್, ನೀವು ಇಷ್ಟ ನಾನು ಅಮ್ಮಕ್ಕೆ ಇದ್ದಂಗೆ ಸರ್, ನಿಮ್ ಮೇಲೆ ಸರ್, ನನಗೂ ಇದಕ್ಕೇನು ಸಂಬಂಧ ಇಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ಬಸವ, ಆ ಫಸ್ಟ್ ರ್ಯಾಂಕ್ ರಾಜು ಕರಿ ಸರ್. ಏನ್ ರಾಜು, ನೀನು ಇವರಿಬ್ರ ಬಗ್ಗೆ ಏನೋ ಹೇಳ್ಕೊಂಡ್ ಬಂದಿದ್ಯ ಅಂತ ಕಾಲೇಜ್ ಎಲ್ಲ? ಓ ಅದ ಸರ್, ಇವರಿಬ್ರು ಒಟ್ಟಿಗೆ ಮಲಗಿದ್ದೀನ ನಾನು ನೋಡಿದೆ ಸರ್. ನಿಜ ಹೇಳ್ತಾ ಇದೀಯನೋ? ಹೌದು ಸರ್, ಕ್ಲಾಸ್ಮೇಟ್ಸ್ ಯಾರು ನೋಡಿಲ್ಲ, ನಾನೊಬ್ನೇ ನೋಡಿದ್ದು. ಏನಮ್ಮ ಇದು ಸರ್? ನಾನಂತ ಹುಡುಗಿನ ಸರ್, ಒಂದ್ ವೇಳೆ ಮಲ್ಗೋದ್ರು ಇಂಥ ಕೋತಿ ಜೊತೆನ? ನೀ ಎಲ್ಲಿ ನೋಡಿದೆ ರಾಜು? ಎಂತ ಕೆಮಿಸ್ಟ್ರಿ ಸರ್, ಎಂತ ಕೆಮಿಸ್ಟ್ರಿ ಕ್ಲಾಸ್ ಸರ್ ನಮ್ ಕೆವಿಜೆ ಸರ್ದು. ಅಂತ ಕ್ಲಾಸ್ ಅಲ್ಲಿ ಇವರಿಬ್ರು ಮಲಗಿದ್ದಾರೆ ಸರ್, ಅದನ್ನ ನಾನ್ ನೋಡಿದೆ, ಅದನ್ನೇ ಎಲ್ಲರಿಗೂ ಹೇಳಿದೆ ಸರ್. ಅಯ್ಯೋ ಅಯ್ಯೋ, ಈ ತರ ಹೇಳಿದ್ರೆ ತಪ್ಪರ್ಥ ಆಗತ್ತಯ್ಯ. ಮತ್ತೆ ಕ್ಲಾಸ್ ಅಲ್ಲಿ ಮಲ್ಗೋ ತಪ್ಪಲ್ವಾ ಸರ್? ಹಂಗೂ ಮಲಗ್ಬೇಕು ಅಂದ್ರೆ ಇಬ್ರು ಮನೆಗೆ ಹೋಗಿ ಮಲ್ಕೊಳ್ಳಿ. ನೋಡಮ್ಮ, ಗೊತ್ತಾಗ್ದೆ ಏನೇನೋ ಹೇಳಿದ್ದಾನೆ, ನೀನು ಹೋಗಿ ಕ್ಲಾಸ್ ಅಟೆಂಡ್ ಮಾಡಮ್ಮ. ಆಮೇಲೆ ದಯವಿಟ್ಟು ಕ್ಲಾಸ್ ಅಲ್ಲಿ ಮಲ್ಕೋಬೇಡಮ್ಮ, ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್, ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್. ಫಸ್ಟ್ ರ್ಯಾಂಕು ಹೇಳೋದೇನು ಹೇಳಿದೆ, ಬಟ್ ಇದು ಕೇಳೋದಕ್ಕಿನ್ನ ಇಷ್ಟು ಸಾಕತ್ತಾಗಿದೆ. ಇನ್ನೇನಾದ್ರೂ ನಾನು ಅವಳು ಇಬ್ರು ರೀ ಸ್ವಾಮಿ, ಇಲ್ಲೆಲ್ಲ ಉಚ್ಚ ಬಾರ್ದ್ರಿ, ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ. ಹಿಡ್ಕೊಂಡು ಹೋಗ್ಲಿ ಬಿಡ್ರಿ, ಇಲ್ಲೇ ಹುಯ್ದು ವೇಸ್ಟ್ ಆಗೋ ಬದಲು ಇದನ್ನ 150 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಡಿಸ್ಟಿಲ್ ಮಾಡಿದ್ರೆ ಸಾಲ್ಟ್ ಪ್ರಿಪೇರ್ ಮಾಡಬಹುದು. ನಿಮಗೆ ಶುಗರ್ ಇದೆಯಾ? ಇಲ್ವಲ್ಲ. ಯಾಕೆ? ಶುಗರ್ ಇದ್ರೆ ಶುಗರ್ ಪ್ರಿಪೇರ್ ಮಾಡಬಹುದು. ನೀವು ಫಸ್ಟ್ ರ್ಯಾಂಕಾ ರಾಜು? ಫಸ್ಟ್ ರ್ಯಾಂಕ್ ರಾಜು.